हलो फ्रेंड्स, वीडियो डॉक्टर एनएल एम केरवर बरेदिरुवंत डोपामिन नेशन पुस्तक सारांशवन्नु विवरिसलिद्देवे। पुस्तक ब्रेन नल्ली रिलीज आगुवंत डोपामिन केमिकल मत्तु नम्मलिन अडिक्शन गे याव रीतिय संबंध इदे एंबुदन्नु आथर् डीटेल आगि विवरिसिद्दारे। डोपामिन एंबुदु ओंदु न्यूरो ट्रांसमिटर आगिदे। इदु ब्रेन न रिवार्ड सिस्टम नल्ली इंपार्टेंट रोल अन्नु प्ले माडुत्ते। ಯಾವಾಗ ನಮಗೆ ಯಾವುದಾದರೂ ಕೆಲಸದಿಂದ ಪ್ಲೆಜರ್ ಸಿಗುತ್ತೋ, ಒಂದು ರೀತಿ ಖುಷಿ ಥ್ರಿಲ್ ಆಗುತ್ತೋ, ಆಗ ಈ ಕೆಮಿಕಲ್ ಬ್ರೈನ್ ನಲ್ಲಿ ಉತ್ಪತ್ತಿಯಾಗುತ್ತೆ। ಅದಕ್ಕಾಗಿಯೇ ಇದನ್ನು ಹ್ಯಾಪಿ ಹಾರ್ಮೋನ್ ಅಂತಾನು ಕರೆಯುತ್ತಾರೆ। ನಿಮಗೆ ಇಷ್ಟವಿರುವಂತ ಫುಡ್ಸ್ ಗಳನ್ನು ಸೇವಿಸಿದಾಗ, ಸೆಕ್ಸ್ ಮಾಡಿದಾಗ ಅಥವಾ ಯಾವುದಾದರೂ ಗೋಲ್ಸ್ ಅನ್ನು ಅಚೀವ್ ಮಾಡಿದಾಗ ಇದು ಇನ್ಸ್ಟಂಟ್ಲಿ ನಿಮ್ಮ ಬ್ರೈನ್ ನಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಉತ್ಪತ್ತಿಯಾಗುತ್ತೆ। ಅದೇ ಕಾರಣದಿಂದಲೇ ಆ ಕೆಲಸಗಳನ್ನು ಮತ್ತೆ ಮತ್ತೆ ಮಾಡಬೇಕು ಅನ್ನೋ ಮೋಟಿವೇಷನ್ ನಿಮ್ಮಲ್ಲಿ ಜಾಸ್ತಿ ಆಗ್ತಾ ಹೋಗುತ್ತೆ। ಹೌದು, ಈ ಮಾಡರ್ನ್ ಸೊಸೈಟಿಯಲ್ಲಿ ಜನರಿಗೆ ಈ ಡೋಪಾಮಿನ್ ಬಹಳ ಬೇಗನೆ ಈಜಿಯಾಗಿ ಸಿಗ್ತಾ ಇದೆ। ಜನ ಕೂಡ ಆ ರೀತಿಯ ಇನ್ಸ್ಟಂಟ್ ಗ್ರಾಟಿಫಿಕೇಶನ್ ಆಕ್ಟಿವಿಟೀಸ್ ಗಳಿಗೆ ಅಡಿಕ್ಟ್ ಆಗಿದ್ದಾರೆ। ಉದಾಹರಣೆಗೆ ಸೋಶಿಯಲ್ ಮೀಡಿಯಾ, ಸ್ಮೋಕಿಂಗ್, ಆಲ್ಕೋಹಾಲ್, ಗುಟ್ಕಾ ಇತ್ಯಾದಿ। ಅದರಲ್ಲೂ ಇದಕ್ಕೆ ಇಂಪಾರ್ಟೆಂಟ್ ಎಕ್ಸಾಂಪಲ್ ಅಂದ್ರೆ ಸೋಶಿಯಲ್ ಮೀಡಿಯಾ। ಹೌದು, ಅತಿಯಾದ ಸೋಶಿಯಲ್ ಮೀಡಿಯಾ ಮತ್ತು ಇಂಟರ್ನೆಟ್ ಅನ್ನು ಬಳಕೆ ಮಾಡುವುದರಿಂದ ನಮಗೆ ಇನ್ಸ್ಟಂಟ್ ಆಗಿ ಡೋಪಾಮಿನ್ ಡೋಸ್ ಸಿಗ್ತಾನೆ ಇರುತ್ತೆ। ಇನ್ನು ಈಗಿನ ಸೋಶಿಯಲ್ ಮೀಡಿಯಾ ಇಂಜಿನಿಯರ್ಸ್ ಗಳು ಯಾವ ರೀತಿ ಆ ಪ್ಲಾಟ್ಫಾರ್ಮ್, ವೆಬ್ಸೈಟ್ ಮತ್ತು ಆಪ್ ಅನ್ನು ಡಿಸೈನ್ ಮಾಡಿರ್ತಾರೆ ಅಂದ್ರೆ ಅದನ್ನು ನಾವು ಬ್ಯಾಕ್ ಟು ಬ್ಯಾಕ್ ಯೂಸ್ ಮಾಡ್ತಾನೆ ಇರಬೇಕು ಅನ್ನೋ ಟ್ರಿಗರ್ ಆಗ್ತಾ ಇರುತ್ತೆ। ಆ ಸೋಶಿಯಲ್ ಮೀಡಿಯಾಗಳ ನೋಟಿಫಿಕೇಶನ್ ಮೆಸೇಜ್, ಅವುಗಳ ಐಕಾನ್, ಸೋಶಿಯಲ್ ಮೀಡಿಯಾಗಳ ಕಲರ್, ಅದರ ಸ್ಟೈಲ್, ಇವುಗಳೆಲ್ಲ ನಮ್ಮನ್ನು ಸೈಕೋಲಾಜಿಕಲಿ ಅಟ್ರಾಕ್ಟ್ ಮಾಡುವಂತೆ, ಟ್ರಿಗರ್ ಮಾಡುವಂತೆ ಅದನ್ನು ಡಿಸೈನ್ ಮಾಡಲಾಗಿರುತ್ತೆ। ಫಾರ್ ಎಕ್ಸಾಂಪಲ್, ನಿಮಗೆ ಸೋಶಿಯಲ್ ಮೀಡಿಯಾದಲ್ಲಿ ಒಂದು ನೋಟಿಫಿಕೇಶನ್ ಬರುತ್ತೆ, ಸಮ್ವನ್ ಲೈಕ್ಡ್ ಯುವರ್ ಕಮೆಂಟ್ ಆರ್ ಫೋಟೋ। ಸೊ ಈ ರೀತಿ ನೋಟಿಫಿಕೇಶನ್ ನೋಡಿದ ತಕ್ಷಣ ಆ ಸಮ್ವನ್ ಯಾರಿರಬಹುದು, ಯಾರು ನನ್ನ ಫೋಟೋವನ್ನು ಲೈಕ್ ಮಾಡಿರಬಹುದು ಅಥವಾ ಕಮೆಂಟ್ ಮಾಡಿರಬಹುದು ಅನ್ನೋ ಕುತೂಹಲ ನಿಮ್ಮಲ್ಲಿ ಇರುತ್ತೆ। ಅದೇ ಕಾರಣದಿಂದ ತಕ್ಷಣ ಆ ನೋಟಿಫಿಕೇಶನ್ ಅನ್ನು ಓಪನ್ ಮಾಡ್ತೀರಾ, ಓದ್ತೀರಾ, ಅದರ ನಂತರ ಮತ್ತೆ ಆ ಆ್ಯಪ್ ಅನ್ನು ಸ್ಕ್ರಾಲ್ ಮಾಡ್ತಾ ಮಾಡ್ತಾ ಗಂಟೆಗಟ್ಟಲೆ ಅದರಲ್ಲಿ ಡೀಪ್ ಆಗಿ ಇನ್ವಾಲ್ವ್ ಆಗ್ತಾ ಹೋಗ್ತೀರಾ। ಕಾರಣ ಆ ಸೋಶಿಯಲ್ ಮೀಡಿಯಾ ಆ್ಯಪ್ ಅನ್ನು ಯೂಸ್ ಮಾಡುವಾಗ ನಿಮಗೆ ಆಗಾಗ ಡೋಪಮಿನ್ ಡೋಸ್ ಸಿಗ್ತಾ ಇರುತ್ತೆ। ಇದೇ ಕಾರಣದಿಂದಲೇ ನೀವು ಆ ಆ್ಯಪ್ಗೆ ಇನ್ನಷ್ಟು ಅಡಿಕ್ಟ್ ಆಗ್ತಾ ಹೋಗ್ತೀರಾ। ಇನ್ನು ಈಗಿನ ಟೆಕ್ನಾಲಜಿ ಕೂಡ ಟಿವಿಯನ್ನು ರೀಪ್ಲೇಸ್ ಮಾಡ್ತಾ ಇದೆ। ಇನ್ನು ಬಹಳಷ್ಟು ಯುವಕ ಯುವತಿಯರು ಟಿವಿಯನ್ನು ನೋಡೋದೇ ಇಲ್ಲ। ಆ ಎಲ್ಲ ಇನ್ಫಾರ್ಮೇಷನ್ಸ್ಗಳು ಅವರಿಗೆ ಸೋಶಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳಲ್ಲಿ ಹಲವು ಆ್ಯಪ್ಗಳಲ್ಲಿ ಸಿಕ್ಕಿಬಿಡುತ್ತೆ। ಹಾಗಾಗಿ ಅವರು ತಮ್ಮ ಸ್ಮಾರ್ಟ್ಫೋನ್ಗೆ ಅಷ್ಟರ ಮಟ್ಟಿಗೆ ಅಡಿಕ್ಟ್ ಆಗಿರ್ತಾರೆ। ಆತರ್ ಲೆಮ್ಕೆರವರು ಹೇಳುತ್ತಾರೆ, ಈ ರೀತಿಯ ಅಡಿಕ್ಷನ್ ಆಲ್ಮೋಸ್ಟ್ ಸೇಮ್ ಡ್ರಗ್ ಮತ್ತು ಕೊಕೇನ್ ಅಡಿಕ್ಷನ್ ರೀತಿಯೇ ಆಗಿಬಿಟ್ಟಿದೆ। ಆದರೆ ಈ ರೀತಿಯ ಡೋಪಮಿನ್ ಓವರ್ ಸ್ಟಿಮ್ಯುಲೇಷನ್ ಇಂದ ಬ್ರೈನ್ಗೆ ನಮ್ಮ ಇಂಪಾರ್ಟೆಂಟ್ ಕೆಲಸಗಳಲ್ಲಿ ಫೋಕಸ್ ಮಾಡುವಂಥ ಸಾಮರ್ಥ್ಯ ಮತ್ತು ಎಬಿಲಿಟಿ ಕಡಿಮೆ ಆಗಿದೆ। ಯಾಕಂದ್ರೆ ನಾವು ಆಲ್ರೆಡಿ ನಮ್ಮ ವಿಲ್ ಪವರ್ ಅನ್ನು ಈ ರೀತಿಯ ಸೋಶಿಯಲ್ ಮೀಡಿಯಾಸ್ಗಳಲ್ಲಿ ಸ್ಮಾರ್ಟ್ಫೋನ್ ಬಳಕೆ ಮಾಡುವುದರಲ್ಲಿ ವ್ಯರ್ಥ ಮಾಡಿರ್ತೇವೆ। ಹಾಗಾಗಿ ನಮ್ಮಲ್ಲಿನ ವಿಲ್ ಪವರ್ ಕೂಡ ನಮ್ಮ ಫೋಕಸ್ಗೆ ಸಪೋರ್ಟ್ ಮಾಡುವುದಿಲ್ಲ। ಸೊ ಈ ರೀತಿಯ ಅತಿಯಾದ ಫೋನ್ ಮತ್ತು ಸೋಶಿಯಲ್ ಮೀಡಿಯಾ ಅಡಿಕ್ಷನ್ ಇಂದ ನಾವು ನಮ್ಮ ಇಂಪಾರ್ಟೆಂಟ್ ಕೆಲಸಗಳನ್ನು ಪ್ರೊಕ್ರಾಸ್ಟಿನೇಷನ್ ಮಾಡ್ತೀವಿ, ಅಂದರೆ ಪೆಂಡಿಂಗ್ ಇರ್ತೀವಿ। ದಿನದ ಗಂಟೆಗಟ್ಟಲೆ ಸಮಯವನ್ನು ಆ ಸೋಶಿಯಲ್ ಮೀಡಿಯಾಗಳಲ್ಲಿ ವೇಸ್ಟ್ ಮಾಡ್ತಾ ಇರ್ತೀವಿ। ಇನ್ನು ವಿಪರ್ಯಾಸವೆಂದರೆ ಈಗಿನ ಕಾಲದಲ್ಲಿ ಪೇರೆಂಟ್ಸ್ಗಳು ತಮ್ಮ ಚಿಕ್ಕ ಮಕ್ಕಳಿಗೂ ಕೂಡ ಈ ರೀತಿಯ ಅಡಿಕ್ಷನ್ಗೆ ಕಾರಣವಾಗಿದ್ದಾರೆ। ಅಂದರೆ ಮಕ್ಕಳು ಆಟ ಮಾಡಿದ ತಕ್ಷಣ ಆ ಆಟವನ್ನು ಕಡಿಮೆ ಮಾಡಲು ಪೇರೆಂಟ್ಸ್ಗಳೇ ಅವರಿಗೆ ಸ್ವತಃ ಫೋನ್ ಕೊಡುವಂತಾಗಿದೆ। ಒಟ್ಟಾರೆ ಇದನ್ನೆಲ್ಲ ಸೇರಿಸಿಯೇ ಆತರ್ ಇದಕ್ಕೆ ಡೋಪಮಿನ್ ನೇಷನ್ ಅಂತ ಕರೆದಿದ್ದಾರೆ। ಅಂದರೆ ನಮ್ಮ ಶರೀರ ಒಂದು ರೀತಿ ಡೋಪಮಿನ್ ದೇಶ ಅಥವಾ ಡೋಪಮಿನ್ ಜಗತ್ತಾಗಿ ಕನ್ವರ್ಟ್ ಆಗ್ತಾ ಇದೆ। ಸೊ ಆದ್ದರಿಂದ ಈ ರೀತಿಯ ಅಡಿಕ್ಷನ್ ಅಥವಾ ಡೋಪಮಿನ್ ಓವರ್ ಸ್ಟಿಮ್ಯುಲೇಷನ್ ಇಂದ ಹೊರಬರುವುದು ಅತ್ಯವಶ್ಯಕವಾಗಿದೆ। ಇದಕ್ಕಾಗಿ ಆತರ್ ಈ ಪುಸ್ತಕದಲ್ಲಿ ಕೆಲವು ಬೌಂಡರೀಸ್ಗಳನ್ನು ನಮಗೆ ನಾವೇ ಸೆಟ್ ಮಾಡಿಕೊಳ್ಳಬೇಕು ಅಂತ ಸಜೆಸ್ಟ್ ಮಾಡ್ತಾರೆ। ಅದರಲ್ಲಿ ನಂಬರ್ ಒನ್, ಪ್ರಾಕ್ಟೀಸ್ ಮೈಂಡ್ಫುಲ್ನೆಸ್। ಮೈಂಡ್ಫುಲ್ ಟೆಕ್ನಿಕ್ ಅಂದರೆ ಮೆಡಿಟೇಷನ್, ಅಂದರೆ ಡೀಪ್ ಬ್ರೀತಿಂಗ್ ಮೆಡಿಟೇಷನ್। ಸೊ ಈ ರೀತಿ ನಮ್ಮ ಬ್ರೀತಿಂಗ್ ಮೇಲೆ ಕಾನ್ಸಂಟ್ರೇಷನ್ ಮಾಡುವಂಥ ಮೆಡಿಟೇಷನಿಂದ ನಮ್ಮ ಫೋಕಸ್ ಲೆವೆಲ್ ಇಂಪ್ರೂವ್ ಆಗುತ್ತೆ, ಜೊತೆಗೆ ನಮ್ಮಲ್ಲಿ ನಮ್ಮ ಥಾಟ್ಸ್ ಮತ್ತು ಫೀಲಿಂಗ್ಸ್ ಬಗ್ಗೆ ಅವೇರ್ನೆಸ್ ಇರುತ್ತೆ। ಇನ್ನು ನೀವು ನಿಮ್ಮ ಡೋಪಮಿನ್ ರೆಸ್ಪಾನ್ಸ್ ಬಗ್ಗೆ ಕೂಡ ಅವೇರ್ ಆಗಿರ್ತೀರಾ, ಅಂದರೆ ಯಾವ ಆಕ್ಟಿವಿಟಿಗೆ ನೀವು ಅನ್ನೆಸೆಸರಿ ಅಡಿಕ್ಟ್ ಆಗ್ತಾ ಇದ್ದೀರಾ ಅನ್ನೋ ಜಾಗೃತಿ ನಿಮ್ಮಲ್ಲಿರುತ್ತೆ। ಹೌದು, ಪ್ರತಿದಿನ ಮೆಡಿಟೇಷನ್ ಅನ್ನು ಪ್ರಾಕ್ಟೀಸ್ ಮಾಡುವುದರಿಂದ ನಿಮ್ಮ ಜಾಗೃತ ಮನಸ್ಸು ಇನ್ನಷ್ಟು ಆಕ್ಟಿವ್ ಆಗಿ ಕೆಲಸ ಮಾಡುತ್ತೆ। ಇದು ನಿಮ್ಮಲ್ಲಿ ಮೂಡುವಂಥ ಅನ್ನೆಸೆಸರಿ ಅರ್ಜಸ್ ಮತ್ತು ಇಂಪಲ್ಸ್ಗಳನ್ನು ಕಂಟ್ರೋಲ್ ಮಾಡುವಂಥ ಸೆಲ್ಫ್ ಕಂಟ್ರೋಲ್ ಕೆಪಾಸಿಟಿಯನ್ನು ನಿಮ್ಮಲ್ಲಿ ಇಂಪ್ರೂವ್ ಮಾಡುತ್ತೆ। ನೆಕ್ಸ್ಟ್ ನಂಬರ್ ಟು, ಎಂಗೇಜ್ ಇನ್ ಹೆಲ್ತಿ ಆಕ್ಟಿವಿಟೀಸ್। ಹೆಲ್ತಿ ಹ್ಯಾಬಿಟ್ಸ್ ಅಂದರೆ ಎಕ್ಸರ್ಸೈಸ್, ಹೊರಗಡೆ ವಾಕಿಂಗ್ ಮಾಡುವುದು, ಏನಾದರೂ ಕ್ರಿಯೇಟಿವ್ ಹ್ಯಾಬಿಟ್ಸ್ಗಳನ್ನು ಡೆವಲಪ್ ಮಾಡಿಕೊಳ್ಳುವುದು, ನೇಚರ್ನಲ್ಲಿ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡುವುದು ಇತ್ಯಾದಿ। ಇದರಿಂದ ನಿಮಗೆ ಸ್ಮಾರ್ಟ್ಫೋನ್ ಬಿಟ್ಟು ಹೊರಗಿನ ಜಗತ್ತಿನ ಉತ್ತಮ ಫೀಲ್ ಸಿಗುತ್ತೆ। ಆ ರಿವಾರ್ಡ್ ನಿಮ್ಮ ಮೆದುಳು, ಕಣ್ಣುಗಳು ಮತ್ತು ನಿಮ್ಮ ಶರೀರಕ್ಕೂ ಪಾಸಿಟಿವ್ ರಿಸಲ್ಟನ್ನು ಕೊಡುತ್ತೆ. ನೆಕ್ಸ್ಟ್ ನಂಬರ್ ತ್ರೀ, ಸೆಟ್ ಟೈಮ್ ಫಾರ್ ಸೋಷಿಯಲ್ ಮೀಡಿಯಾ. ಅಂದರೆ ಪ್ರತಿದಿನ ಕಂಟಿನ್ಯೂ ಆಗಿ ಸೋಷಿಯಲ್ ಮೀಡಿಯಾದಲ್ಲಿ ಎಂಗೇಜ್ ಆಗುವುದರ ಬದಲಿಗೆ ಅದಕ್ಕಾಗಿ ಕೆಲವು ಸ್ಪೆಸಿಫಿಕ್ ಟೈಮನ್ನು ನಿಗದಿ ಮಾಡಿ, ಅಂಥ ಸಮಯದಲ್ಲಿ ಮಾತ್ರ ಅದನ್ನು ಬಳಕೆ ಮಾಡಿ. ಆ ಟೈಮ್ ಮುಗಿದ ತಕ್ಷಣ ಆ ಸೋಷಿಯಲ್ ಮೀಡಿಯಾಸ್ಗಳನ್ನು ಪೂರ್ತಿಯಾಗಿ ಲಾಗ್ಔಟ್ ಮಾಡಿ, ಇದರಿಂದ ಅವುಗಳ ನೋಟಿಫಿಕೇಷನ್ ಟ್ರಿಗರ್ ಕೂಡ ನಿಮಗೆ ಆಗೋದಿಲ್ಲ. ಈ ರೀತಿಯ ಟೈಮ್ ಸೆಟ್ನಿಂದ ನಿಮ್ಮ ಅಡಿಕ್ಷನ್ ಕೂಡ ಕಡಿಮೆ ಆಗ್ತಾ ಬರುತ್ತೆ. ಇನ್ನು ಅನ್ನೆಸೆಸರಿ ಅಪ್ಲಿಕೇಶನ್ಸ್ ಮತ್ತು ನಿಮ್ಮ ಟೈಮನ್ನು ಜಾಸ್ತಿ ವೇಸ್ಟ್ ಮಾಡುವಂಥ ಅಪ್ಲಿಕೇಶನ್ಸ್ಗಳನ್ನು ಅನ್ಇನ್ಸ್ಟಾಲ್ ಮಾಡಿ.
ಇದಕ್ಕೆ ಡಿಜಿಟಲ್ ಮಿನಿಮಲಿಸಂ ಅಂತ ಕರೆಯುತ್ತಾರೆ. ಖಂಡಿತವಾಗಲೂ ಸ್ಮಾರ್ಟ್ಫೋನ್ ನಮ್ಮ ದೈನಂದಿನ ಜೀವನಕ್ಕೆ ಅತ್ಯವಶ್ಯಕ ಮತ್ತು ಅನಿವಾರ್ಯವಾಗಿದೆ. ಅದರಿಂದ ಎಷ್ಟೋ ಅಡ್ವಾಂಟೇಜಸ್ ಕೂಡ ಇದೆ, ಆದರೆ ಅದು ನಿಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ. ಒಟ್ಟಾರೆ ನೀವು ಅನ್ನೆಸೆಸರಿ ಕೆಲಸಗಳಲ್ಲಿ ಸ್ಮಾರ್ಟ್ಫೋನ್ನಲ್ಲಿ ಜಾಸ್ತಿ ಅಡಿಕ್ಟ್ ಆಗೋದ್ರಿಂದ ನಿಮ್ಮ ವ್ಯಾಲ್ಯೂಯಬಲ್ ಟೈಮ್ ಕೂಡ ವೇಸ್ಟ್ ಆಗ್ತಿರುತ್ತೆ. ಜೊತೆಗೆ ಇದು ನಿಮ್ಮ ಫೋಕಸ್ ಲೆವೆಲನ್ನು ಕೂಡ ಕಡಿಮೆ ಮಾಡುತ್ತೆ. ಇನ್ನು ಪ್ರತಿದಿನ ರಾಂಗ್ ಪೋಸ್ಚರ್ನಲ್ಲಿ ಕುಳಿತು ಗಂಟೆಗಟ್ಟಲೆ ಸೋಷಿಯಲ್ ಮೀಡಿಯಾಸ್ಗಳನ್ನು ಯೂಸ್ ಮಾಡೋದ್ರಿಂದ ಲಾಂಗ್ ಟರ್ಮ್ನಲ್ಲಿ ನಿಮ್ಮಲ್ಲಿ ಹಲವು ರೀತಿಯ ಹೆಲ್ತ್ ಪ್ರಾಬ್ಲಮ್ಸ್, ಬಾಡಿ ಪೇನ್, ಒಬೆಸಿಟಿ, ಸ್ಪೈನಲ್ ಕಾರ್ಡ್ ಇಂಜುರೀಸ್ನಂಥ ಸಮಸ್ಯೆಗಳು ಕಾಣಿಸಿಕೊಳ್ಳುವ ಸಾಧ್ಯತೆ ಜಾಸ್ತಿ ಇರುತ್ತೆ. ಒಟ್ಟಾರೆ ಈ ಪುಸ್ತಕದಲ್ಲಿ ಅನ್ನೆಸೆಸರಿ ಡೋಪಮೀನ್ ಅಡಿಕ್ಷನ್ಗೆ ಒಳಗಾಗುವುದರಿಂದ ಏನೆಲ್ಲ ಪ್ರಾಬ್ಲಮ್ಸ್ಗಳಾಗುತ್ತೆ ಮತ್ತು ಅದರಿಂದ ಓವರ್ಕಮ್ ಮಾಡುವುದು ಹೇಗೆಂಬುದನ್ನು ಆತರ್ ಡೀಟೇಲ್ ಆಗಿ ವಿವರಿಸಿದ್ದಾರೆ. ಓಕೆ ಫ್ರೆಂಡ್ಸ್, ಈ ವಿಡಿಯೋದ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ.